ಓಕೆ, ಕುಮಾರಸ್ವಾಮಿ ಅವರು ತಮ್ಮ ಶಾಸಕರ ಜೊತೆ ಸಭೆಯಲ್ಲಿ ಮಾತನಾಡಿದ್ದಾರಂತೆ. ಯಾವುದೇ ಕಾರಣಕ್ಕೂ ಅಡ್ಡ ಮತದಾನವನ್ನ ಮಾಡಬೇಡಿ, ಮೊದಲು ವಿಶ್ವಾಸ ಮತ ಗೆಲ್ಲೋಣ, ಆಮೇಲೆ ಸಚಿವ ಸ್ಥಾನದ ಬಗ್ಗೆ ಮಾತಾಡೋಣ. ನಮ್ಮ ಮುಂದಿರ್ತಕ್ಕಂಥ ದೊಡ್ಡ ಸವಾಲು ಅಂದರೆ ಈಗ ವಿಶ್ವಾಸ ಮತವನ್ನು ಗೆಲ್ಲೋದು ಅಂತ. ಏನು ನನಗನ್ಸಿರೋ ಪ್ರಕಾರ ಅದೇನು ದೊಡ್ಡ ಸವಾಲಲ್ಲ, ಯಾರೂ ಕೂಡ ಆಮಿಷಗಳಿಗೆ ಬಲಿಯಾಗಿಲ್ಲ. ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಕಾಂಗ್ರೆಸ್ ಬಿ ಜೆ ಪಿಯವರು ಅವಾಗ ಆಮಿಷಗಳನ್ನ ಕೊಟ್ಟಿದ್ದೆಲ್ಲ ಬರೀ ಕಾಂಗ್ರೆಸ್ನ ಶಾಸಕರಿಗೆ, ಜೆ ಡಿ ಎಸ್ ಅವ್ರು ಯಾರಿಗೂ ಕೂಡ ಆಮಿಷ ಕೊಟ್ಟಿರಲಿಲ್ಲ. ಎರಡು ಇಬ್ಬರನ್ನ ಸಂಪರ್ಕ ಮಾಡಿದ್ದನ್ನು ಬಿಟ್ಟರೆ ಇನ್ಯಾರಿಗೂ ಇಲ್ಲ. ಎಚ್ ವಿಶ್ವನಾಥ್ ಅವ್ರ ಪುತ್ರ ತಮ್ಮ ಫೇಸ್ಬುಕ್ ಅಲ್ಲೇ ಹಾಕೊಂಡಿದ್ರು, ಅದು ಕನ್ಫರ್ಮ್ ಇರಲಿಲ್ಲ. ಸೊ ಹಾಗಾಗಿ ಅದು ಮಗ ಹಾಕೊಂಡಿದ್ದನ್ನು ಗಮನಿಸಿದಾಗ ಒಂದಿಷ್ಟು ಅನುಮಾನ ಬಂದಿತ್ತು ಅಷ್ಟೇ, ಅದನ್ನು ಹೊರತುಪಡಿಸಿದ್ರೆ ಇನ್ನೇನಿಲ್ಲ. ತುಂಬಾ ಟಾರ್ಗೆಟ್ ಆಗಿದ್ದು ಕಾಂಗ್ರೆಸ್ ಶಾಸಕರೇ. ಹಾಗಾಗಿ ಅರ್ಥ ಅಂದ್ರೆ ಅರ್ಥ ಏನು, ಜೆ ಡಿ ಎಸ್ ನವರೆಲ್ಲ ಒಗ್ಗಟ್ಟಾಗಿದ್ದಾರೆ, ಒಡೆಯಕ್ ಆಗಲ್ಲ ಅಂತಕ್ಕಂತ ಒಂದು ಇದು. ಹಾಗಾಗಿ ಕುಮಾರಸ್ವಾಮಿ ಅವರು ಸಭೆಯನ್ನು, ಅದಕ್ಕೆ ಕಾರಣ ಏನು ಅಂದ್ರೆ ಅರವಿಂದ, ಈ ಹಳೆ ಮೈಸೂರಲ್ಲಿ ಕಾಂಗ್ರೆಸ್ ಜೊತೆಗೇನೆ ಜೆ ಡಿ ಎಸ್ ತುಂಬಾ ಹೆಚ್ಚು ಸೀಟನ್ನ ಗೆದ್ಕೊಂಡಿರೋದು. ಕಾಂಗ್ರೆಸ್ ವಿರುದ್ಧ ಸ್ಪರ್ಧೆ ಮಾಡಿ, ಕಾಂಗ್ರೆಸ್ ವಿರುದ್ಧವಾಗಿ ಸ್ಪರ್ಧೆಯನ್ನ ಮಾಡಿ ಗೆಲ್ಲುವನ್ನ ಸಾಧಿಸಿದ್ರು ತುಂಬಾ ಸೀಟ್ಗಳನ್ನ. ಸೊ ಹಾಗಾಗಿ ಬಿಜೆಪಿ ವಿರುದ್ಧವಾಗಿರುವಂತದ್ದು ಯಾವ್ದು ಇಲ್ವೇ ಇಲ್ಲ ಅಲ್ಲಿ. ನಿಮ್ಗೆ ಆ ಅವಕಾಶವನ್ನ ಬಳಸ್ಕೊಳ್ಳೋಕೆ ಬಿಜೆಪಿ ಹತ್ರ ಆಪ್ಷನ್ ಇರಲಿಲ್ಲ. ಬಟ್ ಬೇರೆ ಭಾಗಗಳಲ್ಲಿ ಕಾಂಗ್ರೆಸ್ ಜೊತೆಗೆ ಅವರು ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಟವನ್ನ ಮಾಡಿದ್ ಬಿಜೆಪಿ, ಹಾಗಾಗಿ ಅಲ್ಲಿ ಆಪ್ಷನ್ ಇತ್ತು, ಅದನ್ನ ಗಾಳ ಹಾಕೊಂಡಿದ್ರು. ಬಟ್ ಇನ್ನೊಂದ್ ಕಡೆ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಶಾಸಕರು ಬರ್ತಾ ಇರೋ ದೃಶ್ಯಾವಳಿಗಳು ಒಂದ್ ಕಡೆ ಇದೆ, ಇನ್ನೊಂದ್ ಕಡೆ ಕಾಂಗ್ರೆಸ್ ಶಾಸಕರು ವಿಧಾನಸೌಧಕ್ಕೆ ಬರ್ತಾ ಇರೋದು ಇನ್ನೊಂದ್ ಕಡೆ. ಕುಮಾರಸ್ವಾಮಿ ಅವರೀಗ ಗೃಹ ಕಚೇರಿ ಕೃಷ್ಣಾದಲ್ಲಿ ತಮ್ಮ ಶಾಸಕರನ್ನ ಮಾತಾಡಿಸಿದ್ದಾರೆ, ಒಂದಿಷ್ಟು ಆಮಿಷಗಳಿಗೆ ಸಭೆ ನಡೆಸ್ತಾ ಇದ್ದಾರೆ. ಅವ್ರು ಹೇಳಿರೋದಿಷ್ಟೇ, ಯಾವುದೇ ಆಮಿಷಗಳಿಗೆ ಒಡ್ಡಕ್ಕೆ ಹೋಗ್ಬೇಡಿ, ಕ್ರಾಸ್ ಔಟಿಂಗ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಅದೇನು ಆಗಲ್ಲ ಮೋಸ್ಟ್ಲಿ ಈ ವಿಷಯದಲ್ಲಿ. ಬಟ್ ಅಲ್ಲಿ ಆಗೋದೇ ಒಂದೇ ವಿಷಯಕ್ಕೆ, ನಮಗೆ ಯಾವ ಸ್ಥಾನ ಕೊಡ್ತೀರಾ ಅಂತ ಹೇಳಿ ಕೇಳ್ತಾರೆ. ಇವತ್ತಿನ ಸಭೆಯಲ್ಲಿ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳಿರೋದು, ಮೊದಲು ವಿಶ್ವಾಸ ಮತ ಸಾಬೀತುಪಡಿಸೋಣ, ಆಮೇಲೆ ಶಾಸಕ ಸಚಿವ ಸ್ಥಾನದ ಬಗ್ಗೆ ಮಾತಾಡೋಣ ಅಂತ. ಇವರು ಬುದ್ಧಿವಂತರೇ, ಅವರು ಬುದ್ಧಿವಂತರೇ, ಆಯ್ತಾ, ಎಲ್ಲ ಬುದ್ಧಿವಂತರೇ. ಮೊದಲು ನಮ್ಮ ಸ್ಥಾನ ಹೇಳಿ, ನಮ್ಗೆ ಹೇಳಿ ಅಂತನ್ಬಿಟ್ಟು. ಆದರೆ ಅಷ್ಟೇನು ಆಮೇಲೆ ತೀರಾ ಇನ್ನೊಂದು ಅರುಣ್ ಏನಂದ್ರೆ, ಈಗ ಮೊದಲ ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು ಇರ್ತಾರಲ್ಲ, ಅವ್ರು ತುಂಬಾ ಒತ್ತಡ ಹಾಕಕ್ ಹೋಗಲ್ಲ. ಫಸ್ಟ್ ಟೈಮ್ ಅಲ್ಲ, ಈಗ ಆಲ್ಮೋಸ್ಟ್ ಅಲ್ಲಿ ಜೆ ಡಿ ಎಸ್ ನಲ್ಲಿರೋ ಬಹುತೇಕ ಶಾಸಕರಲ್ಲಿ ನಿಮ್ಗೆ ಸೀನಿಯರ್ಸ್ ತುಂಬಾ ಜಾಸ್ತಿ ಇದಾರೆ. ಆಮೇಲೆ 10 ವರ್ಷದಿಂದ ಅಧಿಕಾರ ನೋಡಿಲ್ಲ ಅವರು, 12 ವರ್ಷಗಳಿಂದ. ಸೊ ಅವ್ರಿಗೆ ಯಾವ ಸ್ಥಾನ ಇಲ್ಲ, ಅದಕ್ಕೋಸ್ಕರ ಕೇಳ್ತಾರೆ, ಆಫ್ ಕೋರ್ಸ್ ಆಗಿ ಕೇಳ್ತಾರೆ. ಇಲ್ಲ, ಜೆ ಡಿ ಎಸ್ ಕಾಂಗ್ರೆಸ್ 5 ವರ್ಷ ಸಮ್ಮಿಶ್ರ ಸರ್ಕಾರ ಸುಭದ್ರ ಸರ್ಕಾರ ಕೊಡುತ್ತೆ. ಮತ್ತೆ ನಮ್ಮ ಅವರ ಮ್ಯಾನಿಫೆಸ್ಟೋದಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ಕೂತು ಮಾತಾಡಿ ಕಾರ್ಯಗತ ಕೂಡ ಮಾಡ್ತೀವಿ. ಬಿಜೆಪಿ ಅವರಿಗೆ ತರ್ಕೊಳಕ್ ಆಗ್ತಿಲ್ಲ, ನಾವು ಅವರು ಸೇರ್ಕೊಂಡಿರೋದು. ಅದಕ್ಕೆ ಕೊಟ್ಟವರಿಗೆ ಆ ರೀತಿ ಮಾತಾಡ್ತಾರೆ, ಈಗ ಅದೆಲ್ಲ ಮಾತಾಡ್ಕೊಳ್ತೀವಿ, ಜೊತೆ ಸೇರಿದ್ದೀವಿ. ಈಗ ಮಹಾನಗರ ಪಾಲಿಕೆನಲ್ಲಿ 3 ವರ್ಷದಿಂದ ನಾವು ಅವರು ನಡ್ಸ್ಕೊಂಡು ಹೋಗ್ತಾ ಇದೀವಿ ತಾನೇ, ಅದೇ ರೀತಿ ಇದು ಕೂಡ ನಡ್ಸ್ಕೊಂಡು ಹೋಗ್ತೀವಿ. ಮಹಾನಗರ ಪಾಲಿಕೆನಲ್ಲಿ ಯಾವ ಸಮಸ್ಯೆನೂ ಇಲ್ವಲ್ಲ, ಸಣ್ಣ ಪುಟ್ಟ ಇದ್ರೂ ಕೂಡ ಸರ್ ಮಾಡ್ಕೊಂಡು ಹೋಗ್ತೀವಿ. ಯಾವ ಸಮ್ಮಿಶ್ರ ಸರ್ಕಾರ ಅಂದ್ರೆ ಯಾವತ್ತು ಕೂಡ ಗಿವ್ ಅಂಡ್ ಟೇಕ್ ಪಾಲಿಸಿ ಇರಬೇಕು, ಕೊಟ್ಟು ತಗೊಳ್ಳೋಂಥದ್ದು ಇರಬೇಕಷ್ಟೇ. ನಮ್ಮ ಆ ಥರದ್ದು ಯಾವ ಅಸಮಾಧಾನವೂ ಇಲ್ಲ, ಎಲ್ಲ ಸಮಾಧಾನವಾಗಿದ್ದಾರೆ. ಅಸಮಾಧಾನದ ಪ್ರಶ್ನೆ ಇಲ್ಲವೇ ಇಲ್ಲ, ಎಲ್ಲ ಸಮಾಧಾನವಾಗಿದ್ದಾರೆ, ಎಲ್ಲ ಶಾಂತವಾಗಿದ್ದಾರೆ. 5 ವರ್ಷ ಸುಭದ್ರವಾಗಿ ಇರುತ್ತೆ. ಜಯನಗರದ ಬಗ್ಗೆ ಯಾವ ಚುನಾವಣೆ ಬಗ್ಗೆ ಯಾವ ಮಾತುಕತೆನೂ ನಮ್ಮಲ್ಲಿ ನಾವಾಗಲಿ ಅವರಾಗಲಿ ಮಾತುಕತೆ ಆಗಿಲ್ಲ. ಎಲ್ಲ ಖುಷಿಯಾಗಿದ್ದಾರೆ, ಎಲ್ಲ ಒಟ್ಟಾಗಿದ್ದಾರೆ, ಎಲ್ಲ ಬರ್ತವ್ರೆ. 78 ಜನರು ಜೊತೆಯಲ್ಲಿ ಇದ್ದೀವಿ, 78 ಜನರು ಬರ್ತವ್ರು, ಬಸ್ಸಲ್ಲಿ ಬರ್ತವ್ರು. ಈಗ ಖಂಡಿತ ಇಲ್ಲ, ಖಂಡಿತ ಇಲ್ಲ, ಖಂಡಿತ ಯಾವ್ದಾರೆಲ್ಲ ಅಭಿ 5 ಸಾಲ್ಕೆಲಿಯೇ, 2 ಸಾಲ್ಕೆಲಿಯೇ, 2.5 ಸಾಲ್ಕೆಲಿಯೇ, ಹೈಕಮಾಂಡ್ಗೆ ಲೆವೆಲ್ ಮೇ ಡಿಸ್ಕಷನ್ ಹುವಾ, ಹಮಾರೇ ಲೆವೆಲ್ ಮೇ ಡಿಸ್ಕಷನ್ ನೀವು. ಅಭಿ ಡಾಕ್ಟರ್ ಪರಮೇಶ್ವರ್ ಕಾ ಜೋ ಸ್ಟೇಟ್ಮೆಂಟ್ ಮೇ ಕಲ್ ದೇಖಾ, ಮಗರ್ ಜೋ ಬಿ ವೋ ಡಿಸಿಷನ್ ಜೋ ಹುವಾ, ವೋ ಹೈಕಮಾಂಡ್ ಲೆವೆಲ್ ಮೇ ಡಿಸಿಷನ್ ಹುವಾ. ನಾನು ನಿನ್ನೇನು ಹೇಳಿದ್ದೀನಿ ಮಾಧ್ಯಮ ಸ್ನೇಹಿತರಿಗೆ, ನಾನು ಮಂತ್ರಿ ಸ್ಥಾನ ಯಾರಿಗೂ ಕೇಳಿಲ್ಲ, ಮೊನ್ನೆ ಪರಮೇಶ್ವರ್ಗೂ ಕೇಳಿಲ್ಲ, ಮೊನ್ನೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೂ ಕೇಳಿಲ್ಲ, ವೇಣುಗೋಪಾಲ್ ಕೇಳಿಲ್ಲ, ಗುಲಾಂ ನಬಿ ಆಜಾದ್ಗೂ ಕೇಳಿಲ್ಲ, ನಾನು ಯಾರಿಗೂ ಕೇಳಿಲ್ಲ ನನ್ನ ಮಂತ್ರಿ ಮಾಡಿ ಅಂತ. ನನ್ನ ಅಗತ್ಯ ಇದ್ರೆ ಮಂತ್ರಿ ಮಾಡಿ ಅಂತ ಹೇಳ್ತಾರೆ, ನಾನು ನನ್ನ ಅಗತ್ಯ ಇಲ್ಲ ಮಂತ್ರಿ ಬೇಡ ಅಂತ ಹೇಳಿದ್ದೀನಿ ನಾನು. ಸೊ ಇದು ವಿಧಾನಸೌಧಕ್ಕೆ ಆಗಮಿಸ್ತಾ ಇರತಕ್ಕಂಥ ಕಾಂಗ್ರೆಸ್ ಶಾಸಕರು ಒಬ್ಬೊಬ್ಬರೇ ಬರ್ತಾ ಇದ್ದಾರೆ, ಅವರುಗಳ ಹೇಳಿಕೆ. 3-4 ಜನ ಕೂಡ ಮಾತನಾಡಿದ್ರು ಮಾಧ್ಯಮಗಳ ಜೊತೆನಲ್ಲಿ. We'll be right back.
ಓಕೆ, ಬಿಜೆಪಿ ಒಂದು ರೀತಿಯ ಹೋರಾಟವನ್ನ ಮಾಡೋಕೆ ಮುಂದಾಗಿದೆ. ಯಾವ ರೀತಿಯಾಗಿ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು, ಆ ಸಾಲ ಮನ್ನಾವನ್ನ ಮಾಡೋವರೆಗೂ ಕೂಡ ಈ ಹೋರಾಟವನ್ನ ಮಾಡ್ತಾ ಇದ್ರೆ ದಿನೇಶ್ ಗೌಡರು ಮಾತಾಡ್ತಾ ಇರೋ ಹೈಕಮಾಂಡ್ ಜೆಡಿಎಸ್ ಕಾಂಗ್ರೆಸ್ ಎಲ್ಲ ಕೂತ್ ಮಾಡಬೇಕಾಗ್ತದೆ. ಇಲ್ಲ, ಅವರು ನಿನ್ನೆ ಆರ್ ಆರ್ ನಗರ್ ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿ ವಿಚಾರದ ಬಗ್ಗೆ ಸ್ವಲ್ಪ ಚರ್ಚೆಯಲ್ಲಿ ಬಿಜಿ ಆಗಿದ್ರು, ಅದಕ್ಕೋಸ್ಕರ ಹೊರತು ನಿನ್ನೆ ರಾತ್ರಿ ಬಂದಿದ್ರಲ್ಲ, ಅವರು ಬಂದಿದ್ರಲ್ಲಿ ರಾತ್ರಿ ಎಲ್ಲ ಸುಮಾರು ಹೊತ್ತು ಅಲ್ಲೇ ಇದೆಲ್ಲ ಚರ್ಚೆ ಮಾಡಿದ್ರು. ಶಾಸಕರ ಸಭೆ ನಡೀತು ಹಿಲ್ಟನ್ ಹೋಟೆಲ್, ಅಲ್ಲಿಗೂ ಬಂದಿರಲಿಲ್ಲ. ನಾನು ಹೋಗಿರಲಿಲ್ಲ, ಯಾಕಂದ್ರೆ ಅವೆಲ್ಲ ಆರ್ ಆರ್ ನಗರ ಚುನಾವಣೆ ಪ್ರಚಾರದಲ್ಲಿ ಇದ್ದು ಅದಕ್ಕೆ ನಾನು ಅದು ಮುಚ್ಕೊಂಡು ಬರ್ತಾ ಇರೋದು. ಕಾಂಗ್ರೆಸ್ ಅಂದ್ರೆ ಅಲ್ಲಿ ಕಂಟೆಸ್ಟ್ ಮಾಡೇ ಮಾಡುತ್ತೆ, ಯಾಕಂದ್ರೆ ನಮ್ಮ ಸೀಟ್ ಅದು, ನಮ್ಮ ಶಾಸಕರು ಇರುವಂತದ್ದು ಮತ್ತು ಗೆಲ್ಲುವಂತ ಕ್ಷೇತ್ರ, ಅದರಿಂದ ನಾವು ಅದನ್ನು ಬಿಟ್ಕೊಳ್ಳುವಂತ ಪ್ರಶ್ನೆ ಬರೋದಿಲ್ಲ. ಆದ್ರೆ ಜೆಡಿಎಸ್ ಕಾಂಗ್ರೆಸ್ನ, ಯಾಕಂದ್ರೆ ಇದು ತುಂಬಾ ಲೇಟ್ ಆಗೋಗಿದೆ, ಚುನಾವಣೆ ಎಲ್ಲ ಇಷ್ಟು ದಿವಸ ಎಲ್ಲ ಪ್ರಚಾರ ಮಾಡಿ ಕೊನೆ ಎರಡು ಮೂರು ದಿವಸದಲ್ಲಿ ಮಾಡೋದು ಬಹಳ ಕಷ್ಟ ಇದೆ. ಅದು ಜೆಡಿಎಸ್ ಅವರು ಏನು ತೀರ್ಮಾನ ಮಾಡ್ತಾರೆ ನನಗೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ. ಡಿ ಸಿ ಎಂ ಹುದ್ದೆಗೆ ಅಂದ್ರೆ ಸನ್ನಿಹಿತನ ಇಲ್ಲ ನನ್ಗೆ ಆಸೆ ಇಲ್ಲ ಅಂತಾನ, ಇಲ್ಲ ನನ್ಗೆ ಬೇಡ ಅಂತೀನ. ನಾನು ಪಕ್ಷದ ಡಿಸಿಪ್ಲಿನ್ ಸೋಲ್ಜರ್, ಶಿಸ್ತು ಸಿಪಾಯಿ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ತಲೆ ಬಾಕ್ಸಿ. ನಾಲ್ಕು ಜನ ಸಿಂಹದ ಮರಿಗಳಂತೆ ಗರ್ಜನೆ ಮಾಡುವಂತ ಸದಸ್ಯರು ಭಾರತೀಯ ಜನತಾ ಪಾರ್ಟಿನಲ್ಲಿ ವಿರೋಧ ಪಕ್ಷದಲ್ಲಿ ನನ್ನ ಜೊತೆ ಕುಂತ್ಕೊಳ್ತಾ ಇದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಮನ್ನಾ, ರೈತರ ಸಾಲ ಮನ್ನಾ, 53,000 ಕೋಟಿ ಖಾಸಗಿ ಸಾಲವನ್ನು ಮನ್ನಾ ಮಾಡ್ತೇನೆ ಧರ್ಮಸ್ಥಳದಲ್ಲಿ ಹೇಳಿದಂತಹದ್ದು, ಓಎಪಿ ವಿಡೋ ಪೆನ್ಷನ್ ಅನ್ನು 6,000 ಮಾಡ್ತೀನಿ ಅಂತ ಈ ತರ ಅನೇಕ ಭರವಸೆಗಳನ್ನ ಕೊಟ್ಟಿದ್ದಾರೆ. ನಮ್ದೇನು, ನೀವು ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ನಮ್ಮ ಸಮ್ಮಿಶ್ರ ಸರ್ಕಾರ ಅಂತ ಕತೆಗಳು ಹೇಳಿದ್ರೆ ರಾಜ್ಯದ ರೈತ ಸಮುದಾಯ ಕೇಳಕ್ಕೆ ರೆಡಿ ಇಲ್ಲ. ಇವತ್ತು ಅಧಿವೇಶನದಲ್ಲಿ ಅದನ್ನು ಸ್ಪಷ್ಟವಾಗಿ ಘೋಷಣೆಯನ್ನು ಮಾಡಬೇಕು, ಇಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ಹೋರಾಟದ ರೂಪರೇಷೆಗಳೇನಿರಬೇಕು ಅಂತ ನಾವು ನಿರ್ಧಾರ ಮಾಡ್ತೇವೆ. ಪ್ರಜ್ವಲ್ ಹೇಳಿದರೆ ಸೂಟ್ ಕೇಸ್ ಬರದೇ ನಮ್ಮಲ್ಲಿ ಏನು ಕೆಲಸ ನಡೆಯೋದಿಲ್ಲ ಅಂತ ನಾನು ಹೇಳ್ತಿಲ್ಲ, ಸ್ವತಃ ರೇವಣ್ಣನ ಮಗ ಪ್ರಜ್ವಲ್ ಹೇಳಿರುವಂಥದ್ದು ಜಗಜ್ಜಾಹಿರವಾಗಿರುವಂಥ ಸಂಗತಿ. ಒಂದು ರೀತಿ ಅಧಿಕಾರದಲ್ಲಿ ಹಿಂದೆ ಇದ್ದ ಕಾಲದಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಹಗಲು ದರೋಡೆ ಲೂಟಿ ಮಾಡಿದ್ರೋ ಅದು ಮುಂದುವರಿಯೋದು ಶತಸಿದ್ಧ. ರಾಜ್ಯದ ಹಿತ ಕಾಪಾಡೋದಿಲ್ಲ, ನೀರಾವರಿ ಯೋಜನೆಗೆ ಆದ್ಯತೆ ಸಿಗೋದಿಲ್ಲ. ಒಂದ್ ಕಡೆ ಅರವಿಂದ್ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡ್ರೆ ಅನ್ಸುತ್ತೆ ಅವ್ರು ಎಲ್ಲರಿಗೂ ಒಂದ್ ರೀತಿಯಾಗಿ ಕೊಟ್ರೆ ನಾನು ಇಸ್ಕೊಳ್ತೀನಿ, ಕೊಟ್ರೆ ನಾನು ತಗೊಳ್ತೀನಿ, ಕೊಟ್ರೆ ನಾನು ನಿಭಾಯಿಸ್ತೀನಿ ಅಲ್ಲ, ಒಳಗೊಳಗೇನೆ ಆಸೆ ಇದೆ, ಅದನ್ನ ವ್ಯಕ್ತಪಡಿಸೋಕೆ ಸಾಧ್ಯ ಆಗ್ತಿಲ್ಲ. ಎಲ್ಲ 78 ಜನ ಕಾಂಗ್ರೆಸ್ ಶಾಸಕರು, 37 ಜನ ಜೆಡಿಎಸ್ ಶಾಸಕರು, ಪಕ್ಷೇತರರು, ಎಲ್ರಿಗೂ ಆಸೆ ಇದೆ, ಬಟ್ ಎಲ್ರಿಗೂ ಕೊಡಕ್ ಆಗಲ್ಲ. ಯಾರು ಕೊಡಬೇಕು ಅನ್ನೋದನ್ನ ಪಕ್ಷ ತೀರ್ಮಾನ ಮಾಡುತ್ತೆ. ಬಟ್ ಇದೆಲ್ಲದರ ಮಧ್ಯದಲ್ಲಿ ಇನ್ನೊಂದು ಗೃಹ ಕಚೇರಿ ಕೃಷ್ಣಾದ ಅನ್ಸುತ್ತೆ, ಕೃಷ್ಣಾದಲ್ಲಿ ಜೆಡಿಎಸ್ ಶಾಸಕರ ಸಭೆ, ಕುಮಾರಸ್ವಾಮಿ ಅವ್ರ ಜೊತೆ ಮಾತನಾಡ್ತಾ ಇದ್ರು ಜೆಡಿಎಸ್ ಶಾಸಕರೆಲ್ಲ. ಎಸ್, ಇನ್ನು ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ಈಗ ನಮ್ದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ಶ್ರೀನಿವಾಸ್ ಹೊರಟ್ರ ಇಲ್ಲ ಇನ್ನು ಸಭೆ ನಡೀತಾ ಇದೆಯಾ ಶ್ರೀನಿವಾಸ್? ಅರುಣ್, ಇನ್ನು ಸಭೆ ನಡೀತಿದೆ, 12 ಗಂಟೆಯ ನಂತರ ಇಲ್ಲಿಂದ ವಿಧಾನಸೌಧಕ್ಕೆ ತೆರಳಿದ್ದಾರೆ. ಅಷ್ಟೊಂದು ಗಹನವಾದ ಚರ್ಚೆ ಅರವಿಂದ, ಇಷ್ಟು ದಿನ ಒಂದು 10-12 ದಿವಸ ರೆಸಾರ್ಟ್ ನಲ್ಲಿ ಉಳಿದಿದ್ರು. ಸೊ ಈಗ ಏನು ಶಾಸಕರು ಬಂದಿದ್ದಾರೆ, ಇವತ್ತು ಬಹುಮತ, ಮಹತ್ವದ ದಿವಸ. ಸೊ ಆ ಹಿನ್ನೆಲೆಯಲ್ಲಿ ಇಷ್ಟು ದಿನ ಮಾಡಿದ್ದೆಲ್ಲವೂ ವ್ಯರ್ಥ ಆಗ್ಬಿಡುತ್ತೆ, ಯಾರಾದ್ರೂ ಒಬ್ರು ಅಡ್ಡಮತದಾನ ಹಾಕಿದ್ರು. ಸೊ ಹಾಗಾಗಿ ಇಷ್ಟು ದಿನ ಯಾವ ರೀತಿಯಾಗಿ ನಾವೆಲ್ಲ ಒಂದಾಗಿದ್ವು ಅದೇ ರೀತಿಯಾಗಿ ಒಂದಾಗಿರ್ಬೇಕು. ಸೊ ಯಾವುದೇ ಕಾರಣಕ್ಕೂ ಯಾವ ಶಾಸಕರನ್ನು ನಾನು ಕೈ ಬಿಡಲ್ಲ ಅನ್ನುವಂತಹ ಮನವಿಯನ್ನು ಮತ್ತೆ ಒಂದು ವಿಶ್ವಾಸವನ್ನ ಕುಮಾರಸ್ವಾಮಿ ಅವರು ತುಂಬುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಸರ್ಕಾರ ಜೊತೆ ನೀವೆಲ್ಲ ಇವತ್ತು ಸರ್ಕಾರ ಗೆಲ್ಲಲೇಬೇಕು, ನಾವು ಮುಂದಿನ ದಿನಗಳಲ್ಲಿ ರಾಜ್ಯದ ಅಭಿವೃದ್ಧಿ ಮಾಡೋಣ,
ಯಾರೆಲ್ಲ ಇಷ್ಟು ಕಷ್ಟ ಏನಂದ್ರೆ ರೆಸಾರ್ಟ್ ನಲ್ಲಿ ಇಷ್ಟು ದಿನ ಇತ್ತು ಅನಿವಾರ್ಯವಾಗಿ ಇಟ್ಕೊಳ್ಬೇಕಾಗಿತ್ತು. ಸೊ ಹಾಗಾಗಿ ಯಾರು ಕೂಡ ಬೇಜಾರಾಗಬಾರ್ದು, ಎಲ್ಲರಿಗೂ ಕೂಡ ಪಕ್ಷದಲ್ಲಿ ಒಳ್ಳೆ ಸ್ಥಾನ ಸಿಗುತ್ತೆ, ಸರ್ಕಾರದಲ್ಲಿ ಒಳ್ಳೆ ಸ್ಥಾನ ಸಿಗುತ್ತೆ ಅನ್ನುವಂತಹ ಮಾತುಗಳನ್ನ ಕುಮಾರಸ್ವಾಮಿ ಅವರಿಗೆ ಶಾಸಕರಿಗೆ ಹೇಳ್ತಿರುವಂತ. ಯಾರನ್ನು ಕೈ ಬಿಡಲ್ಲ ಸಂಪುಟ ರಚನೆ ವೇಳೆ ಅಂತ ಹೇಳ್ತಾರಲ್ಲ, ಏನ್ ಹಾಗಾದ್ರೆ 35 ಜನಕ್ಕೂ ಕೊಡಕ್ಕಾಗತ್ತಾ? ಕೊಡಕ್ಕಾಗಲ್ಲ ಅಲ್ವಾ? ಬಟ್ ಅವಾಗ ಏನ್ ಮಾಡ್ತಾರೆ ಅರವಿಂದ್, ಅದನ್ನೇ ಈಗ ಅವರು ಮನವರಿಕೆ ಮಾಡ್ಕೊಳ್ತಿರುವಂತ. ಯಾಕಂತಂದ್ರೆ ಸಮ್ಮಿಶ್ರ ಸರ್ಕಾರ ಆಗಿರೋದ್ರಿಂದ ಇನ್ನು ಸಚಿವ ಸ್ಥಾನ ಹಂಚಿಕೆ ಆಗಿದೆ. ಒಂದ್ ವೇಳೆ ಸಚಿವ ಸ್ಥಾನ ಸಿಗದೆ ಹೋದ್ರೂ ಕೂಡ ಅದಕ್ಕೆ ಪರ್ಯಾಯವಾಗಿ ಏನಾದ್ರೂ ಒಂದು ನಾನು ನಿಮಗೆ ಕೊಟ್ಟೇ ಕೊಡ್ತೀನಿ ಒಂದು ಭರವಸೆಯನ್ನು ಕುಮಾರಸ್ವಾಮಿ ನೀಡ್ತಿರುವಂತದ್ದು. ಅದು ನಿಗಮ ಮಂಡಳಿ ಆಗಿರ್ಬಹುದು ಅಥವಾ ಸಂಸದೀಯ ಕಾರ್ಯದರ್ಶಿ ಅನ್ನುವಂತಹ ವಿಶೇಷ ಪೋಸ್ಟ್ ಕೂಡ ಆಗಬಹುದು. ಸೊ ಈ ರೀತಿಯಾದಂತ ಸರ್ಕಾರದ ಯಾವುದೋ ಒಂದು ಭಾಗದಲ್ಲಿ ನಿಮ್ಗೆ ನಾನು ಆ ಒಂದು ವಿಶ್ವಾಸವನ್ನ ಮಾಡುವಂತಹ ಮತ್ತೆ ಸರ್ಕಾರದ ಒಂದು ಭಾಗವಾಗಿ ನಿಮ್ಮನ್ನ ತೆಗೆದುಕೊಳ್ತೀನಿ, ಯಾರನ್ನೂ ಕೂಡ ಕೈ ಬಿಡುವ ಪ್ರಶ್ನೆ ಇಲ್ಲ ಅನ್ನುವಂತಹ ಮಾತುಗಳನ್ನ ಕುಮಾರಸ್ವಾಮಿ ಅವರು ಶಾಸಕರಿಗೆ ಹೇಳ್ತಿರುವಂತದ್ದು. ಹಾಗಾಗಿ ಖುಷಿ ಆದ್ರ ಜೆಡಿಎಸ್ ನ ಶಾಸಕರೆಲ್ಲ ಅನಿವಾರ್ಯವಾಗಿ ಒಪ್ಕೊಳ್ಳೇಬೇಕು ಅರವಿಂದ್. ಯಾಕಂತಂದ್ರೆ ಇಷ್ಟು ಸರ್ಕಸ್ ಮಾಡಿ ಈಗ ಕೊನೆಯ ಹಂತಕ್ಕೆ ಬಂದಿರುವಂತದ್ದು, ಒಂದ್ ವೇಳೆ ಈಗೇನಾದ್ರೂ ಉಲ್ಟಾ ಆದ್ರೆ ಮತ್ತೆ ಸರ್ಕಾರ ಇರೋದಿಲ್ಲ ಅನ್ನುವಂಥದ್ದು ಆ ಶಾಸಕರಿಗೂ ಕೂಡ ಗಮನ ಇದೆ. ಸೊ ಹಾಗಾಗಿ ಇಷ್ಟು ದಿನದ ನಂತರವಾದ್ರೂ ಸರ್ಕಾರ ಬಂದಿದೆ ನಮ್ದು ಅನ್ನೋದು ಬರ್ತಿದೆ ಅನ್ನುವಂಥದ್ದು. ಸೊ ಹಾಗಾಗಿ ಸಚಿವ ಸ್ಥಾನ ಸಿಗದಿದ್ರೂ ಕೂಡ ಯಾವ್ದಾದ್ರೂ ಅದನ್ನ ಫಿಲ್ ಮಾಡುವಂತಹ ಸ್ಥಾನವನ್ನ ಕೊಡ್ತೀನಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅಸಮಾಧಾನ ಇದ್ರೂ ಕೂಡ ಸಮಾಧಾನ ಮಾಡ್ಕೊಂಡು ಇರುವಂತದ್ದು. ಸ್ಪೆಸಿಫಿಕ್ ಆಗಿ ಯಾರಾದ್ರೂ ಏನಾದ್ರು ಅರ್ಜಿ ಹಾಕಿದ್ರ ನನಗೆ ಇದು ಬೇಕು ಅದು ಬೇಕು ಅದೇ ಪೋಸ್ಟ್ ಬೇಕು ಈ ತರ ಏನಾದ್ರು ಹಾಕಿದ್ರೆ ಇವತ್ತು ಅರವಿಂದ್ ಮಾಮೂಲಿ ಅದಿದ್ದೇ ಇರುತ್ತೆ. ಎಲ್ಲರಿಗೂ ಕೂಡ ನಮ್ಗೆ ಈ ಸ್ಥಾನ ಬೇಕು ಸಚಿವ ಸ್ಥಾನ ಬೇಕು ಅನ್ನುವಂಥದ್ದು. ಬಹುಶಃ ಅದಕ್ಕೆ ಅವಕಾಶವನ್ನ ಕುಮಾರಸ್ವಾಮಿ ಅವರು ಕೊಡೋದಿಲ್ಲ. ಯಾಕಂತಂದ್ರೆ ಸುಮಾರು 37 ಶಾಸಕರೇ ಬಹುತೇಕ ಏನು ಜಿಲ್ಲಾವಾರು ಹಾಗೆ ಸೀನಿಯಾರಿಟಿ ಮೇಲೆ ಮತ್ತೆ ಒಂದು ಜಾತಿ ಸಮೀಕರಣದ ಮೇಲೆ ಈಗಾಗಲೇ ಬಹುತೇಕ ಜೆಡಿಎಸ್ ನಲ್ಲಿ ಯಾರ್ಯಾರು ಮಂತ್ರಿ ಆಗ್ಬೋದು ಅಂತ ಆಗಿದೆ. ಸೊ ಹಾಗಾಗಿ ಶ್ರೀನಿವಾಸ್ ಅದಕ್ಕಿಂತಲೂ ದೇವೇಗೌಡರು ಆಪ್ತರು ಜೊತೆಗೆ ಕುಮಾರಸ್ವಾಮಿ ಅವರ ಆಪ್ತರಿಗೆ ಇಬ್ಬರಲ್ಲಿ ಯಾರಿಗೆ ಜಾಸ್ತಿ ಒತ್ತು ಅಂತ ಅರವಿಂದ್ ಈಗ ಈ ಎರಡೂ ಹೇಳೋದು ಕೂಡ ಕಡಿಮೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರು ಅವರವರ ಬೆಂಬಲಿಗರು ಅವರವರ ಹತ್ರ ಲಾಬಿ ಮಾಡ್ತಿರುವಂತೂ ಗೊತ್ತಿರುವಂತ ವಿಚಾರ. ಸೊ ಹಾಗಾಗಿ ಬಹುಶಃ ಇಬ್ರು ಗೊಂದಲ ಆಗ್ಬಾರ್ದು ಅಂತ ಸಮಾನ ಹಂಚಿಕೆ ಆದ್ರೂ ಆಗ್ಬಹುದು. ಅದು ದೊಡ್ಡಗೌಡ ಅಂದ್ರೆ ದೇವೇಗೌಡರ ಕೈಯಲ್ಲಿ. ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ನೀವೀಗ ನೋಡ್ತಾ ಇರತಕ್ಕಂಥ ದೃಶ್ಯಾವಳಿಗಳು, ಇದು ಕಾಂಗ್ರೆಸ್ನ CLP ಸಭೆ. ಅಲ್ಲಿ ಆನಂದ್ ಸಿಂಗ್ ಅವರೆಲ್ಲ ಹಾಜರಾಗಿರ್ತಕ್ಕಂಥದ್ದನ್ನ ನೀವೀಗ ನೋಡ್ತಾ ಇದ್ದೀರಾ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈಗ ಕಾಂಗ್ರೆಸ್ CLP ಸಭೆ ಕೂಡ ನಡೀತಾ ಇದೆ. ಈಗಾಗಲೇ ಸಿದ್ದರಾಮಯ್ಯನವರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಕೂಡ ಮಾಡಲಾಗಿದೆ. ನನಗೊಂದು ಗೊತ್ತಾಗ್ತಾ ಇಲ್ಲ, ನನ್ನ ಯಾರ ಕೊಲೀಗ್ ಬಂದರೂ ಕೂಡ ನನ್ನ ಜೊತೆ ಲೈನಲ್ಲಿ ಅದನ್ನೇ ಕೇಳ್ತಾ ಇರ್ತೀನಿ, ಯಾಕಿಷ್ಟು ಆತಂಕ ಎಲ್ರಿಗೂ ಅಂತ ಗೊತ್ತಾಗ್ತಾ ಇಲ್ಲ.